ಹಬ್ಬದ ಅಂಗವಾಗಿ ಸ್ವೀಟ್ ಪೊಂಗಲ್ ಮಾಡುವ ಮೂಲಕ ಹಬ್ಬವನ್ನು ನಗರದ ಸಂಕನೌಚಾಲ್ ಪ್ಲಸ್ ಪ್ಲಸ್ನಲ್ಲಿ ಆಚರಿಸಲಾಯಿತು. ತಮಿಳುನಾಡಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸುವ ಪೊಂಗಲ್ ಹಬ್ಬ ಇದಾಗಿದ್ದು 4 ದಿನಗಳವರೆಗೆ ಆಚರಿಸಲಾಗುತ್ತದೆ. ಸಿಹಿ ಪೊಂಗಲ್ ಮಾಡುವ ಮೂಲಕ ಮನೆ ಮನೆಗೆ ಸಿಹಿ ಹಂಚಿ ಹಾಗೂ ಭೋಗಿ ಸಿಹಿ ಪೊಂಗಲನ್ನು ಸ್ಮಶಾನಕ್ಕೆ ಹೋಗಿ ಹಿರಿಯರಿಗೆ ಪೂಜೆ ಸಲ್ಲಿಸಿ ಕರಿ ಹಬ್ಬ ಖಾನ್ ಪೊಂಗಲ್ ಆಚರಿಸಲಾಗುತ್ತದೆ. வாங்க வாங்க எல்லாம் லைன்ல நில்லுங்க அப்பா பேப்பர்ல வரோம் இவங்க சொல்லி இது ட்ரெஸ் உஷாரா பிரவா அதெல்லாம் யார் பேசுறது நல்லா பேசுறது இதுக்கு பண்ணேன் பொங்கலை இது மாட்டா பொங்கல் பொங்கல் இதுக்கு பண்ணேன் ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಶಂಕರಾವ್ ಚಾಲ್ ಗುಡ್ಶೆಟ್ ರೋಡಿನ 80 ವರ್ಷದಿಂದ ನಾವು ಈ ಸಂಕ್ರಾಂತಿಯನ್ನು ಆಚರಿಸ್ತಿದ್ದೀವಿ. ಇಡೀ ಹುಬ್ಬಳ್ಳಿಯಲ್ಲಿ ಇಲ್ಲಿ ನಮ್ಮ ತಮಿಳ್ದವರು ಅಷ್ಟೇ ಕೂಡಿ ನಮ್ಮ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಿದ್ದೀವಿ. ಇದು ಇದು ನಾವೆಲ್ಲ ನಮ್ಮ ಇಡೀ ಓಣಿದವರೆಲ್ಲರೂ ಇಲ್ಲಿ ತಮಿಳಿಯನ್ಸೇ ಇರೋದು. ಸೊ ವರ್ಷದಿಂದ 4 ದಿವಸ ಸೇರಿ ಇವತ್ತು ಸಂಕ್ರಾಂತಿ ಇರೋ ಕಾರಣ ಸ್ವೀಟ್ ಪೊಂಗಲ್ ಅಂದರೆ ಇದು ಇವತ್ತೇ ಮಾಡೋ ಸ್ವೀಟ್. ಸೊ ಇವನ್ ಮಾಡಿ ಇಡೀ ಓಣಿದವರಿಗೆ ಹಂಚ್ತೀವಿ. ಆಮೇಲೆ ಇದಾದ ನಂತರ 4 ದಿವಸ ಇಡೀ ಹಬ್ಬವನ್ನು ಆಚರಣೆ ಮಾಡ್ತೀವಿ. 80 ವರ್ಷ ಆಯ್ತು. ಹೌದು, ಇದು ವರ್ಷದಿಂದ ಒಂದೇ 4 ದಿವಸ ಆಚರಣೆ ಮಾಡ್ತೀವಿ. ಸೊ ಇದು ನಮ್ಮ ಓಣಿಯಲ್ಲಿ ಎಲ್ಲರೂ ಸೇರಿ ಸಂತೋಷದಿಂದ ಈ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬವನ್ನು ಇಡೀ ದೇಶದಲ್ಲಿ ಆಚರಿಸಿದ್ದಾರೆ. ಹುಬ್ಳಿಯಲ್ಲಿ ಚಾಲಲ್ಲಿ ಯಂಗ್ ಲವನರ್ಸ್ ಅಂತ ಒಂದು ಟ್ರೂಪನ್ನು ಸ್ಟಾರ್ಟ್ ಮಾಡಿ ಪೊಂಗಲ್ ಹಬ್ಬವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು ಕಂಟಿನ್ಯೂ ಮಾಡಿ ಈಗ ನಾವು ಇದನ್ನು ಹಬ್ಬ ಆಚರಿಸಿದ್ದೀವಿ. ಈ ಸ್ವೀಟ್ ಪೊಂಗಲನ್ನು ಮಾಡಿ ಎಲ್ಲ ಮನೆ ಮನೆಗೆ ಹಂಚಿ ಎಲ್ಲರೂ ದೊಡ್ಡರನ್ನು ಆಶೀರ್ವಾದ ಪಡಿತಿದ್ದೀವಿ. ಅದೇ ಥರ ಈ ಸರ್ತಿ ದೊಡ್ಡ ಸಂಖ್ಯೆಯಲ್ಲಿಂದ ಮಾಡಬೇಕಂತ ಇತ್ತು, ಆದರೆ ಈ ಕೊರೋನಾ ವೈರಸ್ನಿಂದ ಸ್ವಲ್ಪ ಸಿಂಪಲ್ಲಾಗಿ ಈ ಹಬ್ಬವನ್ನು ಆಚರಿಸಿದ್ದೀವಿ. ಮತ್ತು ಇದು ಈ ಹಬ್ಬವನ್ನು ದೊಡ್ಡ ಪ್ರಮಾಣದಿಂದ ಮಾಡ್ತಿದ್ದೀವಿ ವರ್ಷ ಅಂದರೆ ಈ ಸ್ವೀಟ್ ಪೊಂಗಲ್ ಮಾಡ್ತೀವಿ. ಸ್ವೀಟ್ ಪೊಂಗಲನ್ನು ಮಾಡಿ ಮನೆ ಮನೆಗೆ ಎಲ್ಲರಿಗೂ ಆ ಪ್ರಸಾದ ಟೈಪ್ ಕೊಡ್ತೀವಿ ಮತ್ತು ದೊಡ್ಡವರನ್ನು ಆಶೀರ್ವಾದ ಪಡಿತೀವಿ. ಇದೇ ನಮ್ಮನ್ನು ಮೇನ್ ಈ ಹಬ್ಬ ಸಂಕ್ರಾಂತಿ ಪೊಂಗಲ್ ಅಂದರೆ. ಇವತ್ತು ಸುಮಾರು 70 ವರ್ಷಗಳಿಂದ ಈ ಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಬಂದಿದ್ದು ಇಲ್ಲಿನ ಮಹಿಳೆಯರು ಸೇರಿಕೊಂಡು ಪೊಂಗಲ್ ಹಬ್ಬವನ್ನು ಇಂದು ಸಂಭ್ರಮದಿಂದ ಆಚರಿಸಿದರು.